ಹಾಲು ಸೋರೆಕಾಯಿಯ ಸಾಂಬಾರು ದೇವಸ್ಥಾನದಲ್ಲಿ ಮಾಡುವ ರೀತಿಯಲ್ಲಿ ಮನೆಯಲ್ಲೂ ಮಾಡಬಹುದು. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಈ ದಿನ ಹಾಲು ಸೋರೆಕಾಯಿ ಹುಳಿ ಮಾಡ್ತಾ ಇದ್ದೀನಿ. ಹುಳಿ ಅಂದರೆ ಅದು ಒಂಥರ ಸಾಂಬಾರು. ಈಗ ಅದಕ್ಕೋಸ್ಕರ ನಾನು ಫಸ್ಟು ಬೇಳೆನ ಕುಕ್ಕರಲ್ಲಿ 2 ವಿಶಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಅದ್ರ ನಂತರ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನಾವು ನೋಡೋಣ. ಈಗ ನಾನು ಬರೀ ಬೇಳೆ ಮಾತ್ರ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹಾಲು ಸೋರೆಕಾಯಿ ತರಕಾರಿನ ಹಾಕ್ತಾ ಇಲ್ಲ. ಇವಾಗ ನೆಕ್ಸ್ಟು ತರಕಾರಿನ ಹೆಚ್ಕೊಳ್ಳೋಣ. ಹಾಂ ನೋಡಿ, ನಾನು ಈ ದಿನ ಹಾಲು ಸೋರೆಕಾಯಿಂದು ಹುಳಿ ಮಾಡ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಈಗ ನಾನು ಇದನ್ನ ಹೋಳು ದೊಡ್ಡ ದೊಡ್ಡದಾಗಿ ಹೋಳು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಬೇಳೆ ಹಾಕೋದ್ರ ಜೊತೆನೆ ನಾನು ಇದನ್ನ ಬೇಯಿಸಿಲ್ಲ. ನೋಡಿ, ಇದು ಎಳೆದೇ ಇದೆ, ಬಲ್ತೇನಿಲ್ಲ, ಬೀಜ ಏನು ಬಲ್ತಿಲ್ಲ. ಆದ್ರಿಂದ ನಾನು ಇದನ್ನ ದೊಡ್ಡ ದೊಡ್ಡ ಹೋಳು ಮಾಡ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಎಲ್ಲ ಸಾಂಬಾರ್ ಮಾಡ್ಬೇಕಾದ್ರೆ ಇಷ್ಟಿಷ್ಟೇ ದೊಡ್ಡದಾಗಿ ಹೋಳು ಮಾಡ್ತಾರೆ, ನೀವು ನೋಡಿರಬಹುದು. ನೋಡಿ, ಇಷ್ಟಿಷ್ಟು ದೊಡ್ಡದಾಗಿ ನಾನು ಹೋಳು ಮಾಡಿದ್ದೀನಿ. ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಇದು ನೆಕ್ಸ್ಟು ಪಾತ್ರೆ ಬೇಳೆಗೆ ಹಾಕಿಬಿಟ್ಟು ಪಾತ್ರೆಗೆ ಆಮೇಲೆ ಈ ಹೋಳನ್ನು ತುಂಬಿ ನಾನು ಬೇಯಿಸ್ತಾ ಇದ್ದೀನಿ. ನೋಡಿ, ಇದು ದಪ್ಪ ದಪ್ಪ ಪೀಸ್ ಮಾಡ್ಕೊಂಡಿರೋದ್ರಿಂದ ಒಂದ್ಸಲ ನೀರಲ್ಲಿ ಎಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸ್ಕೊಂಡಿದ್ದಂತ ಬೇಳೆ ಮತ್ತು ಬೇಳೆ ನೀರನ್ನ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಾವು ಈ ಹೋಳುಗಳನ್ನು ಹಾಕಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೋಬೇಕು, ಅಗಲ ಬಾಯಿ ಇರೋ ಅಂಥದ್ದು. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಇಷ್ಟು ಹಿಡಿಸಿದೆ. ಇವಾಗ ನಾನು ಇದನ್ನು ಕುದಿಯೋಕಿಡ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಂ ನೋಡಿ, ಇವಾಗ ನೋಡಿ, ಈ ಬೇಳೆ ಸಪ್ರೇಟಾಗಿ ಬೇಯಿಸಿ ಇದರೊಳಗೆ ಹೋಳುಗಳು ಹಾಕಿದ್ದೆ, ಬೇಯಿಸ್ತಾ ಇದ್ದೀನಿ. ಹೋಳು ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ. ಈಗ ಹೋಳಿಗೆ ಉಪ್ಪು ಖಾರ ಇಳ್ಕೋಬೇಕು. ಆಮೇಲೆ ನಾವು ಏನೇನು ಮಸಾಲೆ ಹಾಕ್ತೀವೋ ಅದನ್ನೆಲ್ಲ ತೋರಿಸ್ತೀನಿ. ಅದನ್ನೆಲ್ಲ ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಬೇಯಿಸಿಬಿಟ್ಟು ನಾವು ಒಗ್ಗರಣೆ ಹಾಕಿದರೆ ಆಯಿತು. ನೋಡಿ, ಇವಾಗ ಉಪ್ಪು ಖಾರ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಹೋಳುಗಳಿಗೆ ಇಳ್ಕೋಬೇಕು. ಹಾಗೆ ಇದನ್ನು ಒಂದು ಸ್ವಲ್ಪ ಹೊತ್ತು, 1-5 ನಿಮಿಷ ಬೇಯಿಸಬೇಕು. ನೋಡಿ, ಇವಾಗ ಉಪ್ಪು ಖಾರ ಇಳ್ಕೊಂಡಿದೆ. ನಾನು ಇವಾಗ ನೋಡಿ, ಟೊಮೊಟೊ ಒಂದು ಚಿಕ್ಕದೊಂದು 3 ಟೊಮೊಟೊ, 1/2 ಈರುಳ್ಳಿ, ದೊಡ್ಡ ಈರುಳ್ಳಿನ 1/2 ಹಾಕಿದ್ದೀನಿ. ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕುದಿದೆ. ಆಮೇಲೆ ಮಸಾಲೆ ಐಟಮ್ ಹಾಕ್ತೀವಿ. ನೋಡಿ, ನಾನು ಹುಳಿಗೋಸ್ಕರ ಒಂದು ಚಿಕ್ಕದೊಂದು 3 ಟೊಮೊಟೊ ಹಾಕಿದ್ದೀನಿ. ಅದ್ರ ಜೊತೆ ನೋಡಿ, ಇಷ್ಟು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಇದನ್ನು ಕೂಡ ಕಿವುಚಿ ಹಾಕ್ತಾ ಇದ್ದೀನಿ, ಹುಣಸೆ ರಸನ. ನೋಡಿ, ಈಗ ನಾನು ಹುಣಸೆಹಣ್ಣು ಕಿವುಚಿದ ನೀರು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೇ ಹುಣಸೆಹಣ್ಣು, ಜಾಸ್ತಿ ಏನು ಹಾಕಿಲ್ಲ. ಈ ಹುಳಿ ಮತ್ತು ಟೊಮೊಟೊ ಹುಳಿ ಎರಡು ಈ ಸಾಂಬಾರಿಗೆ ಕರೆಕ್ಟ್ ಆಗುತ್ತೆ, ಹದವಾಗುತ್ತೆ, ಅಷ್ಟು ಹಾಕಿದ್ದೀನಿ. ಇನ್ನು ಸ್ವಲ್ಪ ಕುದ್ರೆ
ನೋಡಿ ಇವಾಗ ಕುದಿ ಬರಬೇಕು. ಹುಳಿ ಅಂಶ ಹಾಕಿದ್ದೀವಲ್ಲ ಅದರಿಂದ ಮತ್ತೆ ಕುದಿ ನಿಂತಿದೆ. ಇವಾಗ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ಇದು ಚೆನ್ನಾಗಿ ಕುದ ಮೇಲೆ ನಾವು ನೆಕ್ಸ್ಟು ಕೊತ್ತಂಬರಿ ಪುಡಿ ಹಾಕ್ತೀವಿ. ನೋಡಿ ದೊಡ್ಡದೊಂದು ಸ್ಪೂನಲ್ಲಿ ನಾನು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ. ಇದು ಇದಕ್ಕೆ ಖಾರದ ಪುಡಿ ಬೆರೆಸಿಲ್ಲ, ಬರೀ ಧನಿಯಾ ಮತ್ತು ಮಸಾಲೆ ಹುರಿದಿದ್ದು. ಮನೆಯಲ್ಲೇ ಮಾಡಿರೋದು. ಈ ರೆಸಿಪಿನ ನಾನು ಮತ್ತೊಮ್ಮೆ ತೋರಿಸ್ತೀನಿ ಬೇರೆ ವಿಡಿಯೋದಲ್ಲಿ. ನೀವು ಕಾಯ್ತಿದ್ದೀರಾ ಅಂತ ಗೊತ್ತು, ಸಾರಿ ಒಂದು ಸ್ವಲ್ಪ ನಿಧಾನಕ್ಕೆ ತೋರಿಸ್ತೀನಿ. ಇವಾಗ ಇದೊಂದು ಸ್ವಲ್ಪ ಕುದಿಬೇಕು. ಹುಳಿ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ, ಮಸಾಲೆ ಕೂಡ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಒಗ್ಗರಣೆ ಹಾಕಬೇಕು. ಹಾಂ ನೋಡಿ, ಒಂದು ಸ್ವಲ್ಪ ನಾನು ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ. ಇದು ಹಸಿಕಾಯಿ ಹಾಕೋದಕ್ಕಿಂತ ಇದು ಒಂದು ಸ್ವಲ್ಪ ನೋಡ್ರಿ, ಈ ಥರ ಡ್ರೈ ಆಗಿರೋ ಕಾಯಿ ಆಗಿದ್ರೆ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಇದರಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ. ನೋಡಿ ಇದು ಚಿಕ್ಕದಾಗಿ ಪುಡಿ ಬರುತ್ತೆ, ಎಳೆ ಎಳೆ ಬರಲ್ಲ. ಈ ಥರ ಇದ್ದರೆ ಸಾರಿಗೆ ಹೊಂದ್ಕೊಳ್ಳುತ್ತೆ. ನಾವು ಈ ಸಾರಿಗೆ ರುಬ್ಬೋ ಹಂಗಿಲ್ಲ, ಆದ್ದರಿಂದ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪುಡಿ ಎಷ್ಟು ಚೆನ್ನಾಗಿ ಬರುತ್ತೆ, ರುಬ್ಬಿದ್ರ ಥರನೇ ಆಗುತ್ತೆ. ಸಾಂಬಾರೊಳಗಿದ್ರೆ ತೆಂಗಿನಕಾಯಿ ಪೀಸು ಅಷ್ಟೊಂದು ಕಾಣಿಸೋದಿಲ್ಲ. ನಾನೀಗ ಇದನ್ನು ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ಥರ ಪುಡಿ ಮಾಡೋದಿಲ್ಲ ಅಂದರೆ ನೀವು ಒಟ್ಟನೆ ಮಾಡಬೇಕಾಗಿಲ್ಲ. ಇದನ್ನೇ ಹೆಚ್ಚಿಬಿಟ್ಟು ಹಿಂಗೆ ಉದ್ದುದ್ದ ಸೀಳ್ಬಿಟ್ಟು ಪುಡಿ ಮಾಡೋ ಜಾರಿರುತ್ತಲ್ಲ ಅದರಲ್ಲಿ ಪುಡಿ ಮಾಡಿಕೊಂಡ್ರು ಇದೇ ಥರ ಪುಡಿ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ನೀರು ಹಾಕಿ ರುಬ್ಬೋದಿಲ್ಲ, ಇದಕ್ಕೆ ಬರೀ ಪುಡಿಗಳನ್ನು ಹಾಕಿ ಸಾಂಬಾರು ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಬರುತ್ತೆ, ತುಂಬ ಸಣ್ಣ ಪುಡಿ ಬರುತ್ತೆ. ಮಿಕ್ಸಿಗೆ ಹಾಕಿದ್ರು ಕೂಡ ಇದೇ ರೀತಿ ಆಗುತ್ತೆ. ನೋಡಿ ಇದುವರೆಗೂ ಸಣ್ಣ ಊರಿನಲ್ಲೇ ಬೇಯ್ತಾ ಇತ್ತು. ನೋಡಿ ಸಾಂಬಾರು ಈ ಹದದಲ್ಲಾಗಿದೆ. ಈಗ ನಾನು ಸಣ್ಣಕ್ಕೆ ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ಕೊಬ್ಬರಿ ತುರಿ ನಾನು ಇಷ್ಟು ಹಾಕಿದ್ದೀನಿ, ಇದಕ್ಕಿಂತ ಕಡಿಮೆ ಬೇಕಾದರೂ ಹಾಕ್ಬೋದು. ಒಂದು ಸ್ಪೂನು, ಒಂದೂವರೆ ಸ್ಪೂನು, ನಾನು ಈಗ ಒಂದು ಎರಡೂವರೆ ಸ್ಪೂನ್ ಹಾಕಿದ್ದೀನಿ. ನೋಡಿ ಸಾಂಬಾರು ಹದವಾಗಿದೆ. ತೆಂಗಿನಕಾಯಿ ಹಾಕಿ ಕೊಬ್ಬರಿ ಪುಡಿ ಹಾಕಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ಕುದ್ದ ತಕ್ಷಣ ನಾವು ನೋಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಹಾಂ ನೋಡಿ ಒಗ್ಗರಣೆಗೆ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಕರಿಬೇವು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈಗ ಇದಿಷ್ಟು ಸಾಂಬಾರು ಕುದಿತಾ ಇದೆಯಲ್ಲ, ನೋಡಿ ಸೂಪರ್ ಪವರ್ ಸಾಂಬಾರ್ ರೆಡಿ ಆಯಿತು. ನೋಡಿ ಎಷ್ಟು ಹದವಾಗಿದೆ ಸಾಂಬಾರು. ತುಂಬ ಚೆನ್ನಾಗಾಯಿತು, ಉಪ್ಪು ಖಾರ ಹುಳಿಯೆಲ್ಲ ಚೆನ್ನಾಗಿ ಹಿಡಿದಿದೆ, ತುಂಬ ಚೆನ್ನಾಗಾಗಿದೆ ಸಾಂಬಾರು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅನುಕೂಲವಾದಂಥ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೋಡಿ ಎಷ್ಟೆಷ್ಟು ಅಪ್ಪ ಹೊಳು ತುಂಬ ಚೆನ್ನಾಗಿದೆ.